ಬಾಲ್ಯದ ಯುಗಾದಿ ಅಂತ ಹೇಳೋದಾದ್ರೆ ಸ್ಕೂಲ್ಸ್ ಎಲ್ಲ ಆಲ್ಮೋಸ್ಟ್ ಮುಗ್ದಿರ್ತಾ ಇತ್ತು ಅಥವಾ ಎಕ್ಸಾಮ್ ಶುರು ಆಗ್ತಾ ಇತ್ತು. ಓ ಇನ್ನೇ ನಿನ್ ಮುಂದೆ ರಜಾ ಫುಲ್, ಆರಾಮಾಗಿರ್ಬೋದು ಯುಗಾದಿ ಅಂದ್ರೆ ಖುಷಿ ಹಾಕೇಳಿ ನೆಕ್ಸ್ಟ್ ರಜಾ ಬರುತ್ತೆ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ತಿರುಗಾಡ್ಕೊಂಡು ಓಡಾಡ್ಕೊಂಡು ಇರ್ಬೋದು ಅಂತ ಖುಷಿ ಆಗೋದು. ಮತ್ತೆ ಬೇವು ಬೆಲ್ಲ ಹಂಚೋದಕ್ಕೆ ಅಂತ ಬೇರೆಯವ್ರ ಮನೆಗೆಲ್ಲ ಹೋಗ್ತಿದ್ವಿ. ಸೊ ಆ ತರ ನನ್ ಯುಗಾದಿ ಅಂದ್ರೆ ನನಗೆ ಒಂಥರ ರಜಾ ಶುರು ಆಗುತ್ತೆ ಅನ್ನೋ ಖುಷಿನೇ ಜಾಸ್ತಿ. ಓಕೆ, ಯುಗಾದಿ ಅಂತ ಬಂದಾಗ ನಿಮ್ಗೆ ಈಗ ಹಳೆ ನೆನಪುಗಳು ಬಾಲ್ಯದಲ್ಲಿ ಹೀಗಿರುತ್ತೆ ಅಂತ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತ? ನಮ್ದು ಬಂದು ಕೋಲಾರ, ಕೋಟೂರು ಕೂಡ ಕೋಲಾರದಲ್ಲಿರುವಂತಹ ಊರು, ನಮ್ಮ ಅಪ್ಪನ ಊರು. ತುಂಬಾ ಜನ ಕೊಟ್ಟೂರು ಅನ್ಕೋತಾರೆ ಬಳ್ಳಾರಿಯಲ್ಲಿ ಇರುವಂತ ಊರು, ಅದಲ್ಲ. ನನ್ನ ಮನೇಲಿ ಯುಗಾದಿ ಅಂದಾಗ ಹೋಳಿಗೆ ಮಾಡ್ತಾರೆ ನಮ್ಮ ಕಡೆ, ಬೇಳೆ ಹೋಳಿಗೆ ಮಾಡ್ತಾರೆ, ಜೊತೆಗೆ ಪಾನಕ ಜ್ಯೂಸು, ಕೋಸಂಬರಿ, ವಡೆ ಎಲ್ಲ ಹೇಳ್ತಾ ಇದ್ರೆ ತಿನ್ಬೇಕು ಅಂತ ಅನಿಸ್ತಿದೆ ಈಗ, ಊಟ ಮಾಡ್ಬೇಕಿನ್ನೇನು. ಸೊ ಇದನ್ನೆಲ್ಲ ಮಾಡ್ತಾರೆ. ಬೇವು ಬೆಲ್ಲನ ಹಂಚೋದಕ್ಕೆ ಹೋಗ್ತೀವಿ ನಾವು, ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಒಂದಷ್ಟು ಮನೆಗಳಿಗೆ ಬೇವು ಬೆಲ್ಲ ಕೊಟ್ಟು ಶುಭವನ್ನ ಕೋರಿ ಬರುವಂತಹ ಒಂದು ಆಚರಣೆ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿದೆ ಫಸ್ಟ್ ಬಂದು ಅರಳೆಣ್ಣೆ ಸ್ನಾನ. ಸೊ ಬಿಕಾಸ್ ತುಂಬಾ ಬಿಸಿಲಿರುತ್ತೆ, ಹೀಟ್ ಆಗಿರುತ್ತೆ, ಹಾಗಾಗಿ ಬೆಳಗ್ಗೆ ಫುಲ್ಲು ಎಣ್ಣೆನ ಮೈಯೆಲ್ಲ ಹಚ್ಕೊಂಡು ತಲೆಗೆಲ್ಲ ಹಚ್ಕೊಂಡು ಫುಲ್ ಸ್ನಾನ ಮಾಡುವಂಥದ್ದು. ಸೊ ಯುಗಾದಿ ಅಂದ್ರೆ ಇಷ್ಟು ಆಚರಣೆ. ಓಕೆ, ಏನು ಚೈತ್ರ ಕೊಟ್ಟೂರು ಅವರು ಅವರ ಅಪ್ಪನ ಬಗ್ಗೆ ಹೇಳೋದಾದ್ರೆ, ಡೀಟೇಲ್ ಆಗಿ ಹೇಳೋದಾದ್ರೆ ಅಪ್ಪ ಅಂದ್ರೆ? ಅಪ್ಪನ ಬಗ್ಗೆ ಹೇಳೋದಾದ್ರೆ ಮೊದಲಿಂದ ಶುರು ಮಾಡಿದ್ರೆ ನನ್ನ ತಂದೆ ಬಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು, ಯೋಧರಾಗಿದ್ರು. ಸೊ ಹವಾಲ್ದಾರ್ ಅಂತ ಕಾಶ್ಮೀರ ಗಡಿಯಲ್ಲಿ ಅವರು ನಮ್ಮ ದೇಶನ ಕಾಯ್ತಾ ಇದ್ದಂತಹ ಯೋಧ. ಸೊ ಅದರ ನಂತರ ಅವರು ಮತ್ತೆ ಮಾಮೂಲಿ ನಮ್ಮ ಜಾಗಕ್ಕೆ ಬಂದು ಮತ್ತೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಅವ್ರಿಗೆ ಇಬ್ಬರು ಅಣ್ಣಂದ್ರಾದ್ಮೇಲೆ ನಾನು ಕಡೆ ಮಗಳು. ಸೊ ಎಲ್ಲೇ ಬಟ್ಟೆ ಅಂಗಡಿ ಎಲ್ಲಾದರೂ ಹೋದರೆ, ಬಟ್ಟೆ ಅಂಗಡಿ ಶಾಪ್ಸು ಎಲ್ಲಾದರೂ ಏನಕ್ಕಾದರೂ ಹೋದಾಗ ಎಲ್ಲ ಕಡೆ ಹೆಣ್ಮಕ್ಳು ಬಟ್ಟೆ ಕಾಣ್ತಿದ್ದಂತೆ ನಮ್ಮಪ್ಪಗೆ. ಸೊ ನಮ್ಮ ಅಣ್ಣಂದರು ಇಬ್ಬರು ಇದ್ರು. ಸೊ ಆದರೂ ಕೂಡ ಒಂದು ಹೆಣ್ಮಗು ಫ್ರಾಕು, ಹೆಣ್ಮಕ್ಳು ಹಾಕ್ಕೊಳ್ಳೋವಂಥದ್ದು ಅದೇ ಕಾಣಿಸುತ್ತೆ ಅಂತ. ಸೊ ಹೆಣ್ಮಗು ಒಂದು ಬೇಕು ಅಂತಲೇ ಕೋಲಾರದಲ್ಲಿ ಕೋಲಾರಮ್ಮ ಅಂತ ಒಂದು ದೇವರು, ತುಂಬ ವಿಶೇಷವಾಗಿರುವಂತಹ ದೇವಸ್ಥಾನ ಅದು. ಗಂಗರ ರಾಜಧಾನಿಯಾಗಿದ್ದಂಥದ್ದು ಅದು ಹಲವಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಆ ದೇವ್ರಿಗೆ ಹರಕೆ ಹೊತ್ಕೊಂಡು ಹೆಣ್ಮಗುನೇ ಬೇಕು ಅಂತ ಅಷ್ಟು ಪ್ರೀತಿಯಿಂದ ನನ್ನ ಪಡ್ಕೊಂಡಂಥದ್ದು. ನನ್ನಪ್ಪ ಯಾವತ್ತಿಗೂ ಒಂದು ರೀತಿ ಒಂಥರ ನನಗೆ ಒಳಗಿನ ಶಕ್ತಿ ಅಂತ ಹೇಳಬಹುದು. ಇಡೀ ಪ್ರಪಂಚದಲ್ಲಿ ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು, ನನ್ನ ಮಗಳು ಬುದ್ಧಿವಂತೆ, ನನ್ನ ಮಗಳು ವಿದ್ಯಾವಂತೆ, ನನ್ನ ಮಗಳು ರೂಪವಂತೆ, ನನ್ನ ಮಗಳು ಎಲ್ಲೇ ಇದ್ರೂ ಗೆಲ್ತಾಳೆ, ಅವಳು ಹಿಂಗೆ ಇದ್ದರೂ ಬದುಕ್ತಾಳೆ, ಅವಳು ತುಂಬ ಶಕ್ತಿ ಇದೆ, ಅವಳಿಗೆ ತುಂಬ ವಿಶ್ವಾಸ ಇದೆ, ಅವಳು ದೊಡ್ಡ ಮಟ್ಟಕ್ಕೆ ತಲುಪ್ತಾಳೆ, ಅವಳು ಚೆನ್ನಾಗಿರ್ತಾಳೆ ಅಂತ ಯಾವಾಗಲೂ ಇಡೀ ಭೂಮಿ ಮೇಲೆ ಯಾರೇ ನಮ್ಮದೇ ಇದ್ರು ಕೂಡ ಯಾವಾಗಲೂ ನನ್ನ ಮೇಲೆ ನಂಬಿಕೆ ಇಡುವಂತಹ, ಭರವಸೆ ಇಡುವಂತಹ, ವಿಶ್ವಾಸ ಇಡುವಂತಹ ವ್ಯಕ್ತಿ ಬಂದು ನನ್ನ ಅಪ್ಪ ಅಂತ ಹೇಳಬಹುದು. ಓಕೆ, ಅಮ್ಮ? ಅಮ್ಮ ಬಂದು ಒಂಥರ ನನ್ನದೇ ಇನ್ನೊಂದು ಅದು ಪ್ರೋ ವರ್ಷನ್ ಅಂತ ಹೇಳ್ಬೋದು. ಸೊ ನಮ್ಮಮ್ಮನಿಗೆ ಎಮೋಷನ್ಸ್ ಜಾಸ್ತಿ, ಸೊ ಮಾತು ಜಾಸ್ತಿ, ಒಂಥರ ವೇರಿಯೇಷನ್ಸ್ ಜಾಸ್ತಿ, ಫ್ಲಕ್ಚುಯೇಷನ್ಸ್. ಸೊ ಆ ಒಂದು ಈಗ ನನ್ನ ಒಂದು ಭಾವನೆಗಳಿದೆ, ನನ್ನ ಏನು ಎಮೋಷನ್ಸ್ ಇದೆ, ನನ್ನ ಏನು ಆಲೋಚನೆಗಳಿದೆ, ಇದೆಲ್ಲವೂ ನಮ್ಮಮ್ಮಯಿಂದ ಕೊಡುಗೆ ಅಂತಲೇ ಹೇಳಬಹುದು. ಮತ್ತು ಏನೋ ಸುಳ್ಳು ಹೇಳೋದು ಅಥವಾ ಹೊಟ್ಟೆ ಉರಿ ಬೀಳೋದು, ಕಳ್ಳತನ ಮಾಡೋದು, ಮೋಸ ಮಾಡೋದು, ಇದೆಲ್ಲ ಒಂಥರ ಸಣ್ಣ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಇಬ್ಬರೂ ನಮಗೆ ಕಲಿಸ್ಕೊಟ್ಟಿಲ್ಲ. ನಾನು ಈಗ ನಮ್ಮ ಅಮ್ಮಗೆ ಬೈತಾ ಇರ್ತೀನಿ, ಪ್ರಪಂಚ ಬೇರೆ ಥರ ಇದೆ, ನಾನೇ ಬೇರೆ ಥರ ಇದ್ದೀನಿ, ಇವೆಲ್ಲ ನಮಗೆ ಕಲಿಸ್ಕೊಡ್ಬೇಕಾಗಿತ್ತು ತಾನೇ, ನೀವು ಕಲಿಸ್ಕೊಟ್ಟಿಲ್ಲ ಯಾಕೆ ಅಂತ ಕೇಳ್ತೀನಿ. ಸೊ ಆ ಥರ ಅವ್ರದ್ದೇ ಆದಂತಹ ಒಂದು ಎತ್ತಿಕ್ಸ್ ಇಟ್ಕೊಂಡು ನಡ್ಕೊಂಬಂದಿ. ನಮ್ಮಮ್ಮ ಬಂದು ಹೆಡ್ ಮೇಡಮ್ ಆಗಿದ್ರು, ಸುಮಾರು ಜನ ಸರ್ಕಾರಿ ಶಾಲಾ ಶಿಕ್ಷಕಿ, ಸುಮಾರು ಜನ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿದಂಥವ್ರು.